ಇಲ್ಲೊಬ್ಬ ಅನ್ನದಾತ ಸಾಲದ ಸುಳಿಗೆ ಸಿಲುಕಿ ಹಾಕೊಂಡಿದ್ದಾನೆ ಸೋ ಸಾಲದ ಸುಳಿಯಿಂದ ನನ್ನನ್ನ ಪಾರ್ ಮಾಡಿ ಇಲ್ಲ ದಯಾಮರಣ ಕೊಡಿ ಅಂತ ಬೇಡ್ತಾ ಇದ್ದಾನೆ ಏನು ಈ ಘಟನೆ ಅನ್ನೋದ್ರ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ ಬನ್ನಿ ನೋಡೋಣ ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದ ರೈತನ ಗೋಳಿನ ಕಥೆ ಇದು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾನೆ ಈತ ಜಮೀನನ್ನ ಹರಾಜು ಮಾಡೋದಕ್ಕೆ ಬ್ಯಾಂಕ್ನ ಅಧಿಕಾರಿಗಳು ಮುಂದಾಗಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಳೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಸಾಲ ತೆಗೆದುಕೊಂಡಿರೋದು ಕುಂದೇಗಾಲದ ಗ್ರಾಮದ ರೈತನ ಗೋಳನ್ನ ಕೇಳೋದಕ್ಕೆ ಯಾರು ಕೂಡ ಇಲ್ಲಿ ಇಲ್ಲ ಇಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ರೈತ ಆತ ಸಾಲವನ್ನ ಮಾಡಿರ್ತಾನೆ ಅದು ಕೂಡ ಆತನ ಹೆಸರಲ್ಲಿ ಅಲ್ಲ ಅಥವಾ ಆತ ಮಾಡಿರೋ ಸಾಲ ಕೂಡ ಅಲ್ಲ ಆತನ ತಂದೆ ಮಾಡಿರುವಂತ ಸಾಲ ಈಗ ರೈತ ಗಿರೀಶ್ ದಯಾಮರಣವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸುತ್ತಾ ಇದ್ದಾನೆ ಕಂದೇಗಾಲದ ಒಂದು ರೈತನ ಕಥೆಯನ್ನ ನಾವು ಇವತ್ತು ನಿಮಗೆ ತೋರಿಸ್ತಾ ಇದೀವಿ ರೈತ ಗಿರೀಶ್ ದಯಾಮರಣ ಕೋರಿರುವಂತ ವ್ಯಕ್ತಿ 9.20 ಗುಂಟೆ ಜಮೀನು ಹರಾಜಿಗೆ ಮುಂದಾಗಿದೆ ಬ್ಯಾಂಕ್ 2012 ರಲ್ಲಿ 7 ಲಕ್ಷ ಸಾಲವನ್ನ ಮಾಡಲಾಗಿರುತ್ತೆ ಆ 7 ಲಕ್ಷಕ್ಕೆ ಈಗ 29 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ನ ಅಧಿಕಾರಿಗಳು 10 ವರ್ಷಕ್ಕೆ 22 ಲಕ್ಷ ಬಡ್ಡಿ ಏರಿಕೆಯಾಗಿದೆ ಸೋ ಯಾಕೆ 22 ಲಕ್ಷ ಬಡ್ಡಿ ಬಿದ್ದಿದೆ ಅನ್ನೋದು ಇನ್ನೂ ಕೂಡ ರೈತನಿಗೂ ಅದು ಅಸಲಿ ತಿಳಿದು ಬಂದಿಲ್ಲ ಕೇಳೋಣ ನಂತರದಲ್ಲಿ ರೈತ ಏನು ಹೇಳ್ತಾನೆ ಈ ಬಗ್ಗೆ ಅಂತ ಆತನ ತಂದೆ ಮಾಡಿರುವಂತ ಸಾಲ ಇದು ಗುಂಡಪ್ಪ ಅವರ ಹೆಸರಿನಲ್ಲಿ ಜಮೀನು ಇರುತ್ತೆ ಗುಂಡಪ್ಪ ಅವರ ಸಾಲ ಮಾಡಿರ್ತಾರೆ ಆದರೆ ಈಗ ಸಾಲ ಮಾಡಿ ಬರೋಬರಿ 10 ವರ್ಷ ಆಗಿದೆ 2012 ರಲ್ಲಿ ಸಾಲವನ್ನ ತೆಗೆದುಕೊಂಡಿರ್ತಾರೆ ಗುಂಡಪ್ಪ ಅವರು ಈಗ 2022 ಸೋ ಈಗಾಗ್ಲೇ ಗುಂಡಪ್ಪ ಅವರಿಗೆ ವಯಸ್ಸಾಗಿದೆ ಅವರು ಸಾಲವನ್ನ ತೀರಿಸುವಂತ ಸ್ಥಿತಿಯಲ್ಲಿಲ್ಲ ಜೊತೆಗೆ ಬ್ಯಾಂಕ್ನ ಅಧಿಕಾರಿಗಳು 22 ಲಕ್ಷ ಬಡ್ಡಿಯನ್ನ ಹಾಕಿದ್ದಾರೆ ತೆಗೆದುಕೊಂಡಿದ್ದು ಟ್ರ್ಯಾಕ್ಟರ್ ಅನ್ನ ತಗೊಳ್ಳಬೇಕು ಅಂತ 7 ಲಕ್ಷ ಸಾಲವನ್ನ ತೆಗೆದುಕೊಂಡಿರ್ತಾನೆ ರೈತ ಆದರೆ ಈಗ ಅದಕ್ಕೆ ಪ್ರತಿಯಾಗಿ 22 ಲಕ್ಷ ಬಡ್ಡಿಯನ್ನು ಸೇರಿ 29 ಲಕ್ಷ ಹಣ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ ಬ್ಯಾಂಕ್ನ ಅಧಿಕಾರಿಗಳು ಕಂದೇಗಾಲ ಗ್ರಾಮದ ರೈತ ಗುಂಡಪ್ಪ ಅವರ 9 ಎಕರೆ 20 ಗುಂಟೆ ಜಮೀನು ಹರಾಜಿಗೆ ಮುಂದಾಗಿದೆ ಸೋ ಇನ್ನು ರೈತ ಈ ಹಿಂದೆ ಕೂಡ ಸಾಲವನ್ನ ತೆಗೆದುಕೊಂಡಿರ್ತಾನೆ 1.5 ಲಕ್ಷ ಬೆಳೆ ಸಾಲವನ್ನ ಪಡೆದುಕೊಂಡಿರ್ತಾರೆ ಕುಮಾರಸ್ವಾಮಿ ಅವರ ಪಿರಿಯಡ್ ನಲ್ಲಿ ಸೋ ಈ ಬೆಳೆ ಸಾಲವನ್ನ ಬಹುತೇಕ ರೈತರಿಗೆ ಮನ್ನಾ ಮಾಡಲಾಯಿತು ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸೋ ಆ 1.5 ಲಕ್ಷ ಸಾಲ ಮನ್ನಾ ಆಗಿರುತ್ತೆ ಅದಾದ ಬಳಿಕ ಟ್ರ್ಯಾಕ್ಟರ್ ಅನ್ನು ಖರೀದಿ ಮಾಡಬೇಕು ಅಂತ ಗುಂಡಪ್ಪ ಅವರು ಸಾಲವನ್ನ ಮಾಡಿರ್ತಾರೆ 2012 ರಲ್ಲಿ 7 ಲಕ್ಷ ಸಾಲವನ್ನ ತೆಗೆದುಕೊಂಡಿದ್ದಾರೆ ಆದರೆ ಈಗ ಬ್ಯಾಂಕ್ನ ಅಧಿಕಾರಿಗಳು 29 ಲಕ್ಷ ಹಣವನ್ನ ಪಾವತಿ ಮಾಡಬೇಕು ಇಲ್ಲದೆ ಹೋದ್ರೆ 9 ಎಕರೆ 20 ಗುಂಟೆ ಜಮೀನು ಏನಿದೆ ಅದನ್ನ ಹರಾಜು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇತ ರೈತನ ಮಗ ಅಂದ್ರೆ ಗುಂಡಪ್ಪ ಅವರು ಏನು ಸಾಲವನ್ನ ತೆಗೆದುಕೊಂಡಿರ್ತಾರೆ ಅವರ ಮಗ ಆತ ಹೇಳುವಂತ ಮಾತು ಗಿರೀಶ್ ನನಗೆ ಸಾಲ ತೀರಿಸುವಂತ ಶಕ್ತಿ ಕೂಡ ಇಲ್ಲ ಅಲ್ಲದೆ 7 ಲಕ್ಷ ಸಾಲಕ್ಕೆ 29 ಲಕ್ಷ ಹಣವನ್ನ ವಾಪಸ್ ಕೇಳ್ತಾ ಇದ್ದಾರೆ ಇನ್ನ ಈ ಸಂದರ್ಭದಲ್ಲಿ ನಾನು ಜಮೀನನ್ನ ಕೂಡ ಕಳೆದುಕೊಂಡ್ರೆ ನನ್ನ ಜೀವನ ನಡೆಸೋದಾದರೂ ಹೇಗೆ ನಮಗೆ ಮೂಲ ಆಧಾರ ಅಂತ ಹೇಳೋದಾದ್ರೆ ರೈತ ಕುಟುಂಬ ಆಗಿರೋದ್ರಿಂದ ಜಮೀನೇ ಇಲ್ಲ ಅಂದಮೇಲೆ ನಾವು ನಂತರದಲ್ಲಿ ಒಂದು ದಿನ ಊಟಕ್ಕೂ ಕೂಡ ಪರದಾಡಬೇಕಾಗುತ್ತೆ ದಯಮಾಡಿ ನನಗೆ ದಯಾಮರಣ ಕಲ್ಪಿಸಿ ಕೊಡಿ ಅಂತ ರೈತ ಗೋಳಾಡ್ತಾ ಇದ್ದಾನೆ ಇಲ್ಲ ನಾವು ಏನು ಮಾಡಕಂತ ಹೇಳಿ ಕಡಿಮೆ ಮಾಡ್ಸರೆ ಅವರು ಹೇಳ್ತಾರೆ ನೀವು ಒಪ್ತಾ ಇಲ್ವಲ್ಲ ಹಲೋ ಅಲ್ಲಿ ನಿಂತ್ಕೊಳ್ಳಲ್ಲ ಸರ್ ಇಲ್ಲೇ ಬನ್ನಿ ಇಲ್ಲ ಹಾಕೊಡಿ ಸರ್
ಕಂದೇಗಾಲ ಗ್ರಾಮದಲ್ಲಿ ನಾವು ಗುಂಡಪ್ಪ ಗಿರೀಶ್ ನೆಂಜೇಸ ತಕ್ಕಂಡಿದ್ದು 2012 ತಕ್ಕಂಡಿದ್ದಾಗ ನಾವು ಬರಗಾಲ ಬಂದು ನಾವು ಸಾಲ ಕಟ್ಟಕ್ಕೆ ಆಗಿಲ್ಲ ಸ್ವಲ್ಪ ದಿನ ಆಗ ಸ್ವಲ್ಪ ಮೂರು ಕಂತು ನಾವು ಕಟ್ಟಿದ್ವು 1.5 ಲಕ್ಷ ಒಣವೆ ಕುಮಾರಸ್ವಾಮಿ ಪೇಟ್ಲಿ 1,75,000 ಅದು ಬಂದಿತ್ತು ನಮಗೆ ಬರೀ ಟ್ಯಾಕ್ಟ್ರ್ 7 ಲಕ್ಷ ಅಂತ ಬರೀ ಇಂಜಿನ್ ಕೊಟ್ಟರು ಅದು ಏನು ನಾವು ಟ್ಯಾಕ್ಟ್ರ್ ಹೆಂಗೆ ತಕ್ಕಡಿದ್ವು ಹಂಗೆ ಮನೆ ಮುಂದೆ ನಿಲ್ಸಿದ್ದೀವಿ ನಮಗೆ ಏನು ಪ್ರಯೋಜನ ಆಗಿಲ್ಲ ಟ್ಯಾಕ್ಟ್ರ್ ತಗೊಂಡು ಅದರಿಂದ ಇವರು ಇಂಗ್ಲೀಷ್ಲಿ ನೋಟಿಸ್ ಕಳಿಸ್ಬಿಟ್ಟು 1-2 ಸರ್ತಿ ನೋಟಿಸ್ ಕಳಿಸ್ಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ನಮ್ಮ ಜಮೀನನ್ನು ಹರಾಜು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ ಏನೂ ಬರಲ್ಲ ನಮ್ಗೆ ಏನಾದ ಗೊತ್ತಿಲ್ಲ ಅದು ಬೆಂಗಳೂರು ಕೋರ್ಟ್ಗೆ ಹಾಕೊಂಡು ನಾವು ಬೆಂಗ್ಳೂರು ಚಾಮರಾಜನಗರಕ್ಕೆ ಹೋಗೋಕ್ಕಾಗಲ್ಲ ನಾವು ಅಂದರೆ ಬೆಂಗಳೂರು ಕೋರ್ಟ್ಗೆ ಹಾಕೊಂಡು ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಮೇನೇಜರು ಬಂದು 2-3 ಸರ್ತಿ ನಮ್ಮ ನೋಟಿಸ್ ಅಂಟಿಸಿ ನಮ್ಗೆ ಬೆದರಿಕೆ ಹಾಕ್ತಿದ್ದಾರೆ 29 ಲಕ್ಷ ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಏನು ಆ ಬೆಳೆದಂಥ ಬೆಳೆಗೆ ಏನು ರೈಟ್ ಸಿಕ್ಕಲ್ಲ ನೀರಿಲ್ಲ ನಮ್ಗೆ ಕುಡಿಯೋಕ್ಕೆ ನೀರು ತೊಂದರೆ ಆಗಿದೆ ಅನ್ನೋ ಟೈಮಲ್ಲಿ ಅದರಿಂದ ನಾವು ಸಾಲ ಕಟ್ಟೋಕ್ಕಾಗಿಲ್ಲ ಪುಣೆ ಬಂದು ನಾವು ಏನೋ ಒಂದು ಇತ್ತು ಏನೋ ಸ್ವಲ್ಪ ಮಾರಿ 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 1-5 ಲಕ್ಷ ಕಟ್ಟಿ ಅಂತ ಹೇಳಿದ್ರು ಆವಾಗ ನಾವು ನೀವು ತೀರಿಸ್ತೀವಿ ಸಾಲ ಅಂತ ಬಂದು ಕಟ್ಟಿ ಅಂತ ಹೇಳಿದ್ರು ಅದನ್ನ ತಗೊಂಡು ಹೋದ್ರೆ ಅವ್ರು ಅಂತಾರೆ ನೀವು 5 ಲಕ್ಷಕ್ಕೆ ಆಗಲ್ಲ ನಾವು ಈಗ ಅಂತ ಹೆಡ್ ಆಫೀಸಿಂದ ಆಗಲ್ಲ ನಮ್ಗೆ ಅಂತ ಹೇಳಿ 9 ಲಕ್ಷ ಕಟ್ಟಬೇಕು ನೀವು ಅಂತ ಪುಣೆ ಈಗ ಬೆದರಿಸ್ತಾ ಇದ್ದಾರೆ ನಮ್ಮನ್ನ ಅದರಿಂದಾಗಿ ನಾವು ಭಾರಿ ತೊಂದರೆ ಅನುಭವಿಸ್ತಿದ್ದೀವಿ ಅದರಿಂದ ನಮಗೆ ಭಾರಿ ತೊಂದರೆ ಆಗಿದೆ ಇವರಿಂದ ಬ್ಯಾಂಕ್ನವರಿಂದ ಇದರಿಂದಾಗಿ ನಾವು ಏನಾದ್ರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಏನಾದರೂ ಪ್ರಯತ್ನ ಮಾಡಬೇಕು ಈಗ ಇನ್ನೂ 18-21 ತಾರೀಕು ನಿಮ್ಮ ಜಮೀನನ್ನ ಹರಾಜು ಮಾಡ್ತೀವಿ ಅಂತ ಆನ್ಲೈನಲ್ಲಿ ಪೇಪರ್ಲೆಲ್ಲ ಬಿಟ್ಟಿದ್ದಾರೆ ಆದರೆ ನಮ್ಮ ಮನೆ ಮಂದಿ ಎಲ್ಲ ತೊಂದರೆ ಭಾರಿ ತೊಂದರೆ ಅನುಭವಿಸ್ತಾ ಇದ್ದಾರೆ ನಮಗೆ ಈ ದುಡ್ಡು ಕಟ್ಟಕ್ಕೆ ಆಗೋದಿಲ್ಲ ಭಾರಿ ತೊಂದರೆ ಇದ್ದೀವಿ ಇದರಿಂದ ನಾವು ಇನ್ನೇನಾದ್ರು ಪ್ರಯತ್ನ ಮಾಡಬೇಕು ಅಂದರೆ ಈ ದುಡ್ಡು ಕಟ್ಟಕ್ಕಾಗಲ್ಲ ಅಂದರೆ ನಾವೇನು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣವನ್ನೇ ಬಿಡಬೇಕಾದ ಪರಿಸ್ಥಿತಿ ಬಂದಿದೆ ಮುಂದೆ ಇದರಿಂದ ಏನಾದ್ರು ನೀವು ನಮಗೆ ಏನಾದರೂ ದಯ ತೋರಿಸಿ ನಮಗೆ ಏನಾದರೂ ಕಟ್ಟಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಸಾಲವನ್ನು ಕಮ್ಮಿ ಮಾಡಿಸಿದ್ರೆ ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಗಿರೀಶ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಗಿರೀಶ್ ಅವರೇ ಚೂರು ಜೋರಾಗಿ ಮಾತಾಡ್ತೀರಾ ಸರ್ ಸೊ ಹೇಳಿ ಸರ್ ಏನು ಯಾವಾಗ ಸಾಲ ಮಾಡಿದ್ರೆ 2012 ನೀವು ಮಾಡಿದ್ದ ತಂದೆ ಅವ್ರು ಮಾಡಿದ್ರ ಏನಾಯ್ತು ಏನೇನ್ ಕತೆ ನಡೆದಿದೆ ಎಷ್ಟು ದಿವಸ ಅಂತ ಈ ಬ್ಯಾಂಕ್ ಕಡೆಯಿಂದ ಸರ್ ಎಲ್ಲ ತಂದೆ ನಾವು ಇಬ್ರು ಸೇರಿ ಮಾಡಿದ್ದು ಸರ್ ಮೂರು ಜನ ಸೇರಿ ಓಕೆ ಏನಕ್ಕೆ ಸಾಲ ತಗೊಂಡಿದ್ರಿ ಹಲೋ ಸರ್ ಕೇಳಿಸ್ತಾ ಇದೀಯಾ ಮಾತಾಡಿ ಹಾ ಅದೇ ಮೂರು ಜನ ಸೇರಿ ಸಾಲ ಮಾಡಿದ್ದು ಸರ್ ಮೇಡಮ್ ಅದು ಬರಗಾಲ ಇಂದಾಗಿ ನಾವು ಸಾಲ ಕಟ್ಟಕ್ ಆಗಿರ್ಲಿಲ್ಲ ಸ್ವಲ್ಪ ದಿನ ಅಷ್ಟೇ ತಕ್ಕದು ಅದರಿಂದ ಇವರು ಬ್ಯಾಂಕ್ನವರು ನಮ್ಮ ಜಮೀನ ಹರಾಜು ಮಾಡ್ತೀವಿ ಅಂತ ತೊಂದರೆ ಕೊಡ್ತಾ ಇದಾರೆ ಬಂದು ಪೇಪರ್ಗೆಲ್ಲ ಹಾಕ್ಬಿಟ್ಟು ನೋಟಿಸ್ ಕಳಿಸಿ ಈಗ 10 ವರ್ಷದಿಂದ 1 ರೂಪಾಯಿ ಸಾಲ ಆಗ್ಲಿ ಅದ್ರ ಮೇಲೆ ಬಡ್ಡಿ ಏನಾದ್ರು ಇತ್ತಾ ಸಾಲದ ಮೇಲೆ ಬಡ್ಡಿನೂ ಹಾಕಿದಾರ ಮೇಡಮ್ ಎಷ್ಟು ಪರ್ಸೆಂಟ್ ಬಡ್ಡಿ ಅದು ಅಂತ ಏನೇಳಿ ಬಡ್ಡಿ ಎಷ್ಟು ಪರ್ಸೆಂಟ್ ಹಂಗ ಹಾಕಿದ್ದಾರೆ ಗಿರೀಶ್ ಅವರೇ ಅದು ನಮ್ಗೆ ಏನು ಗೊತ್ತಾಗಿಲ್ಲ ಅವರೇ ಬಡ್ಡಿ ಅಸಲು ಏನು ಸೇರಿಸಿ 29 ಲಕ್ಷ ಕಟ್ಟಬೇಕು ಅಂತ ಇದಾರೆ ಈಗ 10 ವರ್ಷದಲ್ಲಿ 1 ರೂಪಾಯಿನೂ ವಾಪಸ್ ಕೊಟ್ಟಿರ್ಲಿಲ್ವಾ ನೀವು ಸಾಲ ಅಂತಾಗ್ಲಿ ಬಡ್ಡಿ ಅಂತಾಗ್ಲಿ ಏನು ಕಟ್ಟೇ ಇಲ್ವಾ ನಾವು ಬೆಳೆ ಸಾಲ ಬಂದು 3 ಕಂತು ಕಟ್ಟಿದ್ರು ಮೇಡಮ್ 1.5 ಲಕ್ಷ ಅವರೇ ಅಲ್ಲೇ ಅಲ್ಲೇ ಇದ್ ಮಾಡ್ತಾ ಇದ್ರು ಅಲ್ಲ ಸರ್ ಈಗ ಬೆಳೆ ಸಾಲ ಬೇರೆ ಆಯ್ತು ಈಗ ಟ್ರ್ಯಾಕ್ಟರ್ ತಗೊಳಕ್ ನೀವು 7 ಲಕ್ಷ ಸಾಲ ಮಾಡಿದ್ದ ಈ ಬ್ಯಾಂಕ್ ಅಲ್ಲಿ ಹೌದು 7 ಲಕ್ಷ ಸಾಲ ಮಾಡಿ 1 ಲಕ್ಷ ಫಸ್ಟ್ ಮಾರ್ಜಿನ್ ಅಮೌಂಟ್ ಅಂತ ಖರ್ಚ್ಕೊಂಡಿದ್ರು ನಮ್ಗೆ ಬರೀ ಟ್ಯಾಕ್ಟರ್ ಇಂಜಿನ್ ಒಂದೇ ಕೊಟ್ಟರೋದು ಇನ್ನೇನು ಕೊಟ್ಟಿಲ್ಲ ಮೇಡಮ್ ಅವರು ಈಗ ನೀವು ಹೇಳ್ಬೇಕಿತ್ತು ಹಿಂಗೆಲ್ಲ ಮಾಡಿದಿರಲ್ಲ ಅಂತ ಕೇಳಿದ್ಕೆ ಏನಂತಾರೆ ಬ್ಯಾಂಕ್ನವರು ಅವರು ಏನು ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಹಂಗ ಹಿಂಗ ಅಂತ ಮಾಡ್ತಾರೆ ನಮ್ಗೆ ಆವಾಗ ಗೊತ್ತಾಗಿಲ್ಲ ಮೇಡಮ್ ನಮ್ಗೇನು ಓದೋ ಬರೋದು ಜಾಸ್ತಿ ಏನು ಗೊತ್ತಿಲ್ಲ ಅದರಿಂದಾಡಿ ನಾವು ಈ ತರ ಆಗಾಯ್ತು ನಮ್ಮ ಇದು ಸೊ ಇವಾಗ 29 ಲಕ್ಷ ಕಟ್ಲೇಬೇಕು ಅಂತ ಕೂತಿದಾರಾ ಹರಾಜ್ ಮಾಡ್ತೀನಿ ಜಮೀನ 21ನೇ ತಾರೀಕು ಅಂದ್ಬಿಟ್ಟು ನಮ್ಮ ಪೇಪರ್ ಸ್ಟೇಟ್ಮೆಂಟ್ ಹಾಕಿ ನಮ್ಮನ್ನೆಲ್ಲ ಇದ್ ಮಾಡ್ತಾವ್ರ ಸರಿ ನೀವು ಕೇಳಿಲ್ವಾ 7 ಲಕ್ಷಕ್ಕೆ ಯಾಕೆ 29 ಲಕ್ಷ ಮಾಡ್ತಾ ಇದ್ರ ಹೆಂಗಾಯ್ತು ಅಂತನಾದ್ರೂ ಕೇಳಿಲ್ವಾ ನೀವು ಅಟ್ಲೀಸ್ಟ್ ಅವ್ರನ್ನ ಕೇಳಿದ್ವಿ ಮೇಡಮ್ ಅದು ಬಡ್ಡಿಗೆ ಬಡ್ಡಿ ಬೆಳಕತ್ತು ನೀವು ಇದ್ ಮಾಡ್ಲಿಲ್ಲ ನಾವು ಹಂಗ ಹಿಂಗ ಅಂತ ಅವರು ನಮ್ಗೆ ಅವಾಜ್ ಹಾಕ್ತಾವ್ರ ಸರ್ ಈಗ ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ಹಂಗಾದ್ರೆ ಮುಂದೇನು ಮಾಡಕ್ ಆಗಲ್ಲ ಮೇಡಮ್ ನಾವೇನು ತೊಂದ್ರೆ ಇಲ್ಲ ಅವ್ ಏನು ಮಾಡಕ್ ಆಯ್ತಾ ಇಲ್ಲ ಅದರಿಂದ ನಮ್ಗೇನೇನು ಯಾನು ಎಲ್ಲಾ ಸಮಸ್ಯೆಗೂ ಒಂದೊಂದು ಪರಿಹಾರ ಇರುತ್ತೆ ಯಾರಾದ್ರೂ ತಿಳಿದವ್ರ ಸಹಾಯ ತಗೊಳ್ಬೋದಲ್ಲ ಈಗ ಮಾಧ್ಯಮದ ಮುಂದೆ ಕೂಡ ವಿಷಯ ಬಂದಿದೆ ಈಗ ಅದಾಲತ್ ಅಂತೆಲ್ಲ ಮಾಡ್ತಾರೆ ಗವರ್ನಮೆಂಟ್ ಬ್ಯಾಂಕ್ ಗಳೆಲ್ಲ ಆಯ್ತು ಅಂದ್ರೆ ಅದಾಲತ್ ಮಾಡಿದಾಗ ಅಟ್ಲೀಸ್ಟ್ ನೀವು ತಗೊಂಡಿರೋಂತಹ ಸಾಲದ ಮೊತ್ತವನ್ನ ಕಟ್ಸೋ ಅಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದು ಸೊ ಆತರದ ಏನಾದ್ರೂ ಇದಕ್ಕೆ ಆಪ್ಷನ್ ಇದೆಯಾ ಅಂತ ಆದ್ರೂ ವಿಚಾರಿಸಿ ನೋಡ್ಬೇಕಲ್ವಾ ಒಂದ್ಸರ್ತಿ ಮೇಡಮ್ ಈಗ SBI ICICI ಬ್ಯಾಂಕ್ ಎಲ್ಲ OTS ಮಾಡಿ ಎಲ್ಲ ನಮ್ಮೂರೆಲ್ಲ ಕಟ್ತಾ ಇದಾರೆ ಮೇಡಮ್ ನಮ್ಗೆ ಮಾತ್ರ ಅವರು ಆತರ OTS ಕೊಡ್ತಾ ಇಲ್ಲ
ಇವರ ಕೋರ್ಟ್ ನಮಗೆ ಏನು ಓದಲ್ತಾ ಇದೆ ಏನು ಬರತಾ ಇಲ್ಲ ಇಂಗ್ಲಿಷ್ ಬರ ಇಂಗ್ಲಿಷ್ ಅವರು ಡಿಆರ್ಡಿ ಕೋರ್ಟ್ ನಮ್ಗೆ ಒಂದು ಎರಡು ಸರಿ ಪಟ್ಟಿಸ್ತಾ ಇದ್ರು ನಮ್ಗೆ ಗೊತ್ತಾಗಿಲ್ಲ ಇಂಗ್ಲಿಷ್ ಏನಂತ ಅದು ಲಾಸ್ಟ್ ನಮ್ಗೆ ಬೇರೆ ಯಾವ್ದು ಪೇಪರ್ಲಿ ತರ ಬಂದ್ರು ನಿಮ್ದು ಅಂದಾಗ ನಮ್ಗೆ ಗೊತ್ತಾದ್ದು ನೋಡೋಣ ಗಿರೀಶ್ ನಮ್ಮ ಪ್ರತಿನಿಧಿಯನ್ನು ಕೂಡ ಸಂಪರ್ಕಿಸ್ತೀವಿ ಅವ್ರ ಹತ್ರ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಗೊಳ್ತೀವಿ ನೋಡೋಣ ನಿಮ್ಗೆ ಏನ್ ಸಹಾಯ ಮಾಡಬಹುದು ಅನ್ನೋದ್ರಂತೆ ನಾವು ಕೂಡ ಮಾತನಾಡ್ತೀವಿ ಧನ್ಯವಾದಗಳು ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಸೊ ಇದು ರೈತನ ಕತೆ ಇಲ್ಲ ಸಾಲ ಮಾಡಿದ್ವಿ ಮೇಡಮ್ ಬಟ್ ನಮ್ಗೆ ಅಷ್ಟು ಓದು ಬರಹ ಬರೋದಿಲ್ಲ ಏನಕ್ಕೆ 29 ಲಕ್ಷ ಕಟ್ತಾ ಇದ್ದಾರೆ ಕಟ್ಟು ಅಂತ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ತಗೊಂಡಿರೋ 7 ಲಕ್ಷ ಸಾಲಕ್ಕೆ 29 ಲಕ್ಷ ಕಟ್ಟು ಅಂತ ಮಾತ್ರ ಹೇಳ್ತಾ ಇದ್ದಾರೆ ಬಿಟ್ರೆ ಅದಕ್ಕೆ ಯಾವ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅದೆಲ್ಲದನ್ನು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲಿನ ರೈತ ಸೊ ಇಲ್ಲಿ ಯಾಕೆ ರೈತನ ಪರವಾಗಿ ಯಾರು ನಿಲ್ತಾ ಇಲ್ಲ ಆತನಿಗೆ ಅದರ ಅರಿವು ಇಲ್ಲ ಏನು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಪಾಪ ಆತ ಏನೋ ಉಳುಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಟ್ರ್ಯಾಕ್ಟರನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾನೆ ಆತನಿಗೆ ಬರೀ ಇಂಜಿನ್ ಅಷ್ಟೇ ಕೊಟ್ಟಿದ್ದಾರೆ ಅನ್ನೋಂಥ ಮಾತು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿನ ರೈತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಎಸ್ ಶಿವು ಏನಿದು ರೈತ ತಗೊಂಡಿರೋ 7 ಲಕ್ಷಕ್ಕೆ 29 ಲಕ್ಷ ಕಟ್ಟಿ ಅಂತ ಇರೋದ್ರ ಕಾರಣ ಏನು ಏನಿದೆ ಇಂಟ್ರೆಸ್ಟ್ ರೇಟ್ ಇದೆಲ್ಲ ಮತ್ತು ಈ ಬ್ಯಾಂಕ್ ಯಾಕೆ ಈ ತರ ರೈತನಿಗೆ ಏನಾದರೂ ಹಿಂಸೆ ಕೊಡ್ತಾ ಇದೆಯಾ ಅಥವಾ ಅಸಲಿಯತ್ತಿ ಏನು ನಡೀತಾ ಇದೆ ಅಲ್ಲಿ ಅಂತ ಶಾಲಿನಿ ಗುಂಡ್ಲುಪೇಟೆ ತಾಲೂಕು ಕಂದೇಗಾಲ ಗ್ರಾಮದ ಗುಂಡಪ್ಪ ಅನ್ನೋರು 2012 ರಲ್ಲಿ ಈಗಿನ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ ಹಾಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು ಅದು ಈಗ ಬದಲಾಗಿದೆ ಆ ಬ್ಯಾಂಕಲ್ಲಿ 7 ಲಕ್ಷ ಸಾಲವನ್ನ ತಗೊಳ್ತಾರೆ ಅದಾದ ನಂತರ ಅವರು 7 ಲಕ್ಷ ಸಾಲ ತಗೊಂಡ ನಂತರ ಈಗ ಅವರು ಒಂದು ಕೃಷಿ ಸಾಲ ಅಂತ 1,50,000 ರೂಪಾಯಿನ ತಗೊಂಡಿರ್ತಾರೆ ಅದನ್ನ ಇವರು ಏನು 7 ಲಕ್ಷ ಸಾಲ ತಗೊಂಡಿದ್ರೆ ಅದಕ್ಕೆ ಜಮಾ ಆಗಿದೆ ಅಂತಾನೆ ಗಿರೀಶ್ ಅವರು ಹೇಳ್ತಾರೆ ಮತ್ತೆ ಈಗ ಸಮಿತ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗನು 1,75,000 ಅವ್ರ ಅಕೌಂಟ್ಗೆ ಬಂದಿದೆ ಅದನ್ನು ಇವರು ಈ ಟ್ರ್ಯಾಕ್ಟರ್ ಲೋನ್ ಏನಿದೆ ಅದಕ್ಕೆ ಜಮಾ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ 10 ವರ್ಷಗಳ ನಂತರ ಇವರು 29 ಲಕ್ಷವನ್ನ ನೀವು ಪೇ ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ನಿಮ್ಮ ಜಮೀನನ್ನ ನಾವು 20 ಈ ತಿಂಗಳು 21ಕ್ಕೆ ಆನ್ಲೈನ್ ಮೂಲಕ ನಾವು ಹರಾಜು ಕೂಗ್ತಾ ಇದೀವಿ ಅಂತ ಅವ್ರು ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮನೆ ಹತ್ರ ಹೋಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಶಾಲಿನಿ ಸೊ ಈಗ ನೆಕ್ಸ್ಟ್ ಏನಂತೆ ಪಾಪ ರೈತನಿಗೆ ಅವನ ಸಹಾಯಕ್ಕೆ ಯಾರು ಬರ್ತಾ ಇಲ್ವಾ ಏನಾಗಿದೆ ಅಂತ ಅಂದ್ಬಿಟ್ಟು ಅವನ ಪರವಾಗಿ ನಿಂತು ಏನ್ ಮಾಡ್ಬೋದು ಯೂಶ್ವಲಿ ಏನಾಗುತ್ತೆ ಅಂದ್ರೆ ಶಿವು ರೈತರ ಸಾಲಗಳು ಆತರದ್ದು ಬೆಳೆ ಸಾಲಗಳಾಗಿರ್ಬೋದು ಅಥವಾ ಇತರೆ ಸಾಲಗಳನ್ನ ತೆಗೆದುಕೊಂಡಾಗ ಒಂದಷ್ಟು ನಿರ್ದಿಷ್ಟ ಬ್ಯಾಂಕ್ಗಳ ಅಡಿಯಲ್ಲಿ ಆತನಿಗೆ ಅದಾಲತ್ ಮೂಲಕ ಅದನ್ನ ಅಟ್ಲೀಸ್ಟ್ ತಗೊಂಡಿರುವಂತಹ ಮೊತ್ತ ತೀರಿಸೋ ಅವಕಾಶ ಇರುತ್ತೆ ಸೊ ಆತರದ್ ಯಾವ್ದಾದ್ರು ಒಂದಷ್ಟು ಪರ್ಯಾಯ ಮಾರ್ಗಗಳು ಏನಿರುತ್ತೆ ಆತನ ಪರವಾಗಿ ಅಂತ ಅಧಿಕಾರಿಗಳಾಗ್ಲಿ ಸಪೋರ್ಟ್ ಮಾಡ್ತಾ ಇಲ್ವಾ ಅಥವಾ ಅಲ್ಲಿರೋ ಸ್ಥಳೀಯ ಮುಖಂಡರುಗಳಾಗ್ಬೋದು ಯಾರಾದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ ಅವನಿಗೀಗ ಈಗ ಈ ಗುಂಡಪ್ಪ ಅವರ ಮಗ ಗಿರೀಶ್ ಅವ್ರು ಏನಿದ್ದಾರೆ ಇವ್ರು ಈಗ ಮೊರೆ ಹೋಗಿರೋದು ರೈತ ಸಂಘ ಒಂದು ಏನು ಸಮಿತಿ ಇದೆ ಆ ರೈತ ಸಂಘದವರ ಮೊರೆ ಹೋಗಿದ್ದಾರೆ ಇಲ್ಲಿ ಅದರ್ಸ್ ಬ್ಯಾಂಕ್ ಏನು ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ ಗಳಿದಾವೆ ಅದರಲ್ಲಿ 10% ಜಮಾ ಮಾಡಿ ರೈತರ ಸಾಲವನ್ನ ಖುಲಾಸೆಗೊಳಿಸ್ಬೇಕು ಅಂತ ಇದೆ ಅಂತ ಒಂದು ಮಾತನ್ನ ಹೇಳ್ತಾರೆ ಆದ್ರೆ ಈ ಗಿರೀಶ್ ಈಗ ಒಮ್ಮೆಲೆ ಇವರು ಆನ್ಲೈನ್ ಬಿಟ್ಟಿಸ್ತಾ ಇರೋದ್ರಿಂದ ಈಗ ಏನು 9 ಎಕರೆ 20 ಕ್ವಿಂಟಲ್ ಜಮೀನ್ ಇದೆ ಅಷ್ಟೇ ಅದನ್ನ ಇವರು 49.5 ಲಕ್ಷದ ಮೊದಲನೇ ಬಿಡ್ಡಕ್ಕೆ ಹೋಗ್ತಾರೆ ಆ ಬಿಟ್ಟುಕೋ ಅಂತ ಯಾರು ಅವರು ಹಣವನ್ನ ಕಟ್ಟಿ ಬಿಡ್ಡು ಸಾರ್ತಾರೆ ಅದು ಉಳಿದಂತ ಹಣವನ್ನು ಏನು ಈಗ ಇವರು ಇವರು ಸಾಲಕ್ಕೆ ಜಮಾ ಮಾಡ್ಕೊಂಡು ಇನ್ನು ಎಷ್ಟು ಹಣ ಉಳಿತು ಅದನ್ನ ಇವ್ರಿಗೆ ವಾಪಸ್ ನಾವು ರಿಟರ್ನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಆದ್ರೆ ಈಗ ರೈತನ ಪರವಾಗಿ ಯಾವ್ದೋ ಅಧಿಕಾರಿಗಳಾಗ್ಲಿ ಈಗ ಜನಪ್ರತಿನಿಧಿಗಳಾಗ್ಲಿ ನಿಲ್ಲುವಂತ ಗೋಜಿಗೆ ಯಾರು ಹೋಗ್ತಾ ಇಲ್ಲ ಓಕೆ ಈಗ ರೈತನಿಗೆ ಏನಿದೆ ಜೀವನ ವ್ಯವಸ್ಥೆಗೆ ಈ ಜಮೀನನ್ನ ಬಿಟ್ರೆ ಪರ್ಯಾಯವಾಗಿ ಆತನ ಬದುಕೋದಕ್ಕೆ ಏನಾದ್ರೂ ಬೇರೆ ದಾರಿಗಳು ಮಾರ್ಗಗಳು ಏನಾದ್ರೂ ಇದೆಯಾ ಅಥವಾ ಕಂಪ್ಲೀಟ್ಲಿ ಈಗ ಏನಿದೆ ಆ ಜಮೀನು ಬೇಸಾಯ ಅಷ್ಟೇ ಈತನ ಜೀವನ ಆಗಿದ್ಯಾ ಅಂತ ಈಗ ನಮ್ಮ ಗುಂಡ್ಲುಪೇಟೆ ತಾಲೂಕು ಇದು ಒಂದು ಕೃಷಿ ಆಧಾರಿತ ಒಂದು ಪ್ರದೇಶವಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ರೈತರು ಬಹುತೇಕ ರೈತರಿಗೆ ಜೀವನಾಡಿನ ಕೃಷಿ ಆಗಿದೆ ಇಲ್ಲಿ ಅವರು ಜೀವನ ಮಾಡ್ಬೇಕು ಅಂದ್ರೆ ಕೃಷಿಯಿಂದ ಬಂದಂತ ಏನು ಲಾಭದಾಯಕ ಏನಿರ್ತವೆ ಅದ್ರ ಮುಖಾಂತರ ಜೀವನ ನಡೆಸ್ಬೇಕು ಈಗಾಗಲೇ ಅವರು 29 ಲಕ್ಷ ಹಣವನ್ನು ಕಟ್ಟಬೇಕು ಅಂದಾಗ ಈಗ ಅವರು ಅವ್ರ ಹತ್ರ ಇದ್ದಂತ ಒಂದು ಖಾಲಿ ನೀವೇ ಜಾಗವನ್ನ ಮತ್ತೆ ಮನೆಯಲ್ಲಿ ಇದ್ದಂತ ಆಭರಣಗಳನ್ನ ಗಿರ್ವಿ ಇಟ್ಟು ಮತ್ತೆ ಅದನ್ನ ಮಾರಾಟ ಮಾಡಿ 5 ಲಕ್ಷವನ್ನು ಹೊಂದಿಸ್ಕೊಂಡು ಬ್ಯಾಂಕಿಗೆ ತಗೊಂಡ್ ಬಂದಿದ್ರು ಇಲ್ಲ ನೀವು 29 ಲಕ್ಷ ಹಣವನ್ನೇ ಪಾವತಿ ಮಾಡ್ಬೇಕು ಇದರಲ್ಲಿ ಕನ್ಸ್ಟ್ರಕ್ಷನ್ ಕೊಡೋ ಅಂತ ಒಂದು ಇದೇನೇ ಇಲ್ಲ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳಿಸಿದ್ದಾರೆ ಶಿವು ಒಂದ್ ಫೇವರ್ ಏನಂದ್ರೆ ಅಮೋಕ್ ಟಿವಿ ಇಂದ ಇದಕ್ಕೆ ಸಂಬಂಧ ಪಡುವಂತಹ ವ್ಯಕ್ತಿಗಳ ಒಂದು ಕಾಂಟ್ಯಾಕ್ಟ್ ಅನ್ನ ಮಾಡಿಸ್ಕೊಡ್ಬೋದ ಆ ರೈತನಿಗೆ ಅಂತ ಬಿಕಾಸ್ ನಾವು ಮಾಧ್ಯಮವಾಗಿ ಜನಗಳ ಪರವಾಗಿ ಅದರಲ್ಲೂ ರೈತ ಕಷ್ಟದಲ್ಲಿರುವಾಗ ಧ್ವನಿ ಆಗ್ಬೇಕಾಗಿರೋದು ನಮ್ಮ ನೈತಿಕತೆ ಕೂಡ ಹೌದು ಸೊ ಆ ಕೆಲಸ ನೀವು ಮಾಡ್ತೀರಿ ಅಂತ ನಾನು ಕೂಡ ನಂಬ್ತೀನಿ ಏನ್ ಹೇಳ್ತೀರಾ ಶಿವು
ಖಂಡಿತ ಶಾಲಿನಿ ಈಗ ರೈತರು ಮೊನ್ನೆ ಅವರು ಬಂದಾಗ ನಮಗೂ ಕರೆ ಮಾಡಿದ್ರು ಈ ರೀತಿ ನಮಗೆ ಸಮಸ್ಯೆ ಆಗಿದೆ ಅಂತ ನಾವು ಕೂತು ಗಿರೀಶ್ ಅವರ ಜೊತೆ ನಾನು ಕರ್ನಾಟಕ ಕಾವೇರಿ ಗ್ರಾಮದ ಬ್ಯಾಂಕ್ನು ಹೋಗಿದ್ವಿ ಆದ್ರೆ ಅಲ್ಲಿ ರೈತ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸೋಮಣ್ಣ ಅವರ ಹತ್ರ ಈ ಬ್ಯಾಂಕಿನ ಚೇರ್ಮನ್ ಅವರಿಗೆ ಒಂದು ಕರೆಯನ್ನ ಮಾಡುತ್ತಾರೆ ಆದ್ರೆ ಆ ಚೇರ್ಮನ್ ಅವರು ಈಗ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತುಗೂ ಏನು ಸುಪ್ಪಾಕೋದಿಲ್ಲ ಅವರು ಈ ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಏನು ಕಂಡೀಷನ್ಸ್ ಅಪ್ಲೈ ಇದೆ ಅದ್ರ ಮುಖಾಂತರನೇ ಕಟ್ಟಬೇಕು ಅದರಲ್ಲಿ ಯಾವುದೇ ರೀತಿ ಒಂದು ಈ ಕಾಲಾವಕಾಶ ಕೊಡೋ ಇದನ್ನೇ ಇಲ್ಲ ಅಂತ ಒಂದು ನೇರವಾಗಿ ಮಾತಾಡ್ತಾ ಇದ್ದಾರೆ ಶಾಲಿನಿ ಎಸ್ ಶಿವು ಸಾಧ್ಯ ಆದಷ್ಟು ಆತನಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡೋಣ ಅನ್ನದಾತ ಆತ ಏನೋ ಒಂದು ಬೆಳೆಯನ್ನ ತೆಗೆಯಕ್ಕೆ ಹೋಗ್ತಾನೆ ಕೈ ಸುಟ್ಟಿಕೊಂಡಿರ್ತಾನೆ ಸೋ ಆತನಿಗೆ ಅನುಕೂಲ ಆಗೋ ಹಾಗೆ ಹಾಗೂ ಇದ ಎರಡರ ಮಧ್ಯದಲ್ಲಿ ಈ ಹಗ್ಗ ಜಗ್ಗಾಟದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆನ ಕಂಡುಕೊಂಡು ಆತ ಮಾಡಿರುವಂತಹ ಅಸಲಿ ಸಾಲವನ್ನಾದರೂ ತೀರಿಸಿ ಆತ ಜಮೀನನ್ನು ಉಳಿಸ್ಕೊಳ್ಳುವಂತಹ ಕೆಲಸ ಏನಾದರೂ ಸಾಧ್ಯ ಇದೆಯಾ ಅನ್ನೋದನ್ನು ನೋಡೋಣ ಚೆಕ್ ಮಾಡೋಣ ಜೊತೆಗೆ ನಮ್ಮ ಪ್ರತಿನಿಧಿ ಕೂಡ ರೈತರಿಗೆ ನೇರ ಸಂಪರ್ಕದಲ್ಲಿರೋದ್ರಿಂದ ಸೋ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ನಿಮಗೆ ಅಪ್ಡೇಟ್ಸ್ ಅನ್ನು ಕೊಡ್ತೀವಿ ವೀಕ್ಷಕರೇ ಅಂತ ಹೇಳ್ತಾ ಈಗ ಮುಂದಿನ ಸ್ಟೋರಿ ಅಂತ ನೋಡೋಣ ಹೇಳಿ ಕಡಿಮೆ ಮಾಡಿಸ್ರೆ ಅವರು ಹೇಳ್ತಾರೆ ನೀವು ಒಪ್ತಾ ಇಲ್ವಲ್ಲ ಹಲೋ ಅಲ್ಲಿ ನಿಂತ್ಕೊಳ್ಳಲ್ಲ ಸರ್ ಇಲ್ಲೇ ಬನ್ನಿ ಇಲ್ಲ ಹಾಕೊಡಿ